ಒಂದು ಒಳಗೆ ಹಾಕೋದು ಎಷ್ಟೊತ್ತು? ಆಯ್ತು ಮೋದಿ, ಉಂಗುಡಿಂದ ಇಮ್ಡಿವರೆಗೂ ಇದುವರೆಗೂ ಸಾವಿರ ಒಳಗೆ ಹಾಕಿವ್ನಿ, ಮುಂಡ್ಕೆಲ್ಲಾರು ಕಿಟ್ಟು ಹೊಡ್ರೆ ಎಲ್ಲಿ ಒಳಗೆ ಹಾಕೋದು ಅಂತ ಇವಾಗ ನೋಡ್ಕೊಂತೀವ್ನಿ. ತಗೊಳ್ಳಿ ಬುಡಿ. ಕಾಸು ಕಾಸು ಬೆಂಕಿಲಿ ಕೈ ಕಾಸು ಯಾರ ಹತ್ರ ಕೇಳ್ತಿದ್ಯೋ? ಈ ಮರದ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಬಿಟ್ಕೊಟ್ಟಿದ್ದೀನಲ್ಲ, ಅದಕ್ಕೆ ನೀನೇ ನನಗೆ ಸುಂಕ ಕೊಡಬೇಕು. ಹುಷಾರ್ ಕೆಟ್ಟ ಹುಳ, ಅದಕ್ಕಿಂತೂ ಕೀಡು. ಅವ್ ಸತ್ ಪ್ರಾಣಿ ಕಿತ್ಕೊಂತಿಂದ್ರೆ ಇವ ಜೀವ ಸಹಿತ ಇರೋದನ್ನ ಕಿತ್ಕೊಂಡ್ ತಿಂತಾನೆ. ಎರಡ್ ಕಿತ ಲಕ್ವ ಹೊಡೆದ್ರು ಪಂಡಿತರಿಗೆ ಒಂದ್ ದಂಬಡಿ ಕೊಡದೆ ಉಳ್ಕಂಡ, ಮೂರನೇ ಕಿತ ಏನಾದ್ರೂ ಲಕ್ವ ಹೊಡೀತು ಬಾಯಿಗೆ ಮಣ್ಣು ಮಣ್ಣು ಹಾಕೊಂಡು ಹೋಯ್ತಾನೆ. ತವ್ರ ಮನೆ ಕಡೆಯಿಂದ ಇರೋನು ನೀನೊಬ್ಬ, ತಂಗಿ ತಂಗಿ ಮಕ್ಕಳು ಸತ್ತಿದಾರೋ ಬದುಕಿದಾರೋ ಅಂತ ವಿಚಾರಿಸೋದಿಕ್ ಸಹಿತ ಬರೋದಿಲ್ವಲ್ಲ. ಏನ್ ಮಾಡೋದಮ್ಮ, ನಿನ್ ಕೊಟ್ಟಿರೋ ಮನೆ ಅಂತದ್ದು. ಭೂತಯ್ಯನ ಅನ್ನ ಚಿತ್ರ ಕೋಟ್ಗಟ್ಟಲೆ ಸಂಪಾದನೆ ಮಾಡಿಟ್ಟಿದ್ದಾನೆ ಭೂತಯ್ಯ, ಊರ್ನವರೆಲ್ಲ ತಿಂದುತ್ತೇ ಇರ್ಲಿ ಅಂತ. ಛೇ, ನಾಚಿಕೆ ಇರ್ಬೇಕಪ್ಪ ಕಂಗಾಳಿಗಳಿಗೆ. ಕೂತ್ಕೋ ಅಣ್ಣ, ಕೂತ್ಕೋ. ಹಾ ಕೂತ್ಕೋ, ಕೇಳ್ಕೊತಾ ಇದ್ದಾಳೆ ತಂಗಿ, ಕೂತ್ಕೊಂಡು ತಿನ್ನು. ಗಿರಿಜಾ, ಒಂದುಣ್ಣೆ ಬೆಣ್ಣೆ ಹಾಕು, ಒಂದ್ ಕೊಡ ಹಾಲು ಸುರಿ. ನನ್ನ ನೋಡಿ, ಮೂರು ವರ್ಷ ಆಗಿತ್ತು, ಅದಕ್ಕೋಸ್ಕರ ಬಂದ ಅಣ್ಣ. ಪುಕ್ಸಟ್ಟೆ ಅನ್ನ ಸಿಕ್ಕೋ ಮನೆಗೆ ನುಗ್ಗಿ ತಿಂದು ತೇಗೋದಿಕ್ಕೆ ನೂರಾರು ಕುಂಟೆಂಪ ಸಿಕ್ಕುತ್ತೆ ನೆಂಟ್ರಿಗೆ. ಅವ್ರನ್ನ ನೂರು ಮೈಲಿ ದೂರ ಇಟ್ಟಿರ್ಬೇಕು, ತಿಳ್ಕೋ. ಇದೇನು ಘಮ್ ಅಂತ ವಾಸನೆ ಬರ್ತಾ ಇದೆ ಸಾರು? ನಿನಗೆ ನೂರು ಸಲ ಹೇಳಿದ್ರು ತಿಳ್ಕೊತಾ ಇಲ್ಲ. ಬೇಳೆ ನಾ ಕುದಿಸ್ದೆ ಸಾರು ಮಾಡಿದ್ರೆ ಮೂರು ದಿವಸ ಆದ್ರೂ ಕಬ್ಬಿನ ಹಾಲು ಇದ್ದಾಗಿರುತ್ತೆ. ಬೇಳೆ ನಾ ಕುದಿಸಿ ಸಾರು ಮಾಡಿದ್ರೆ ಮಾರನೇ ದಿವಸಕ್ಕೆ ಹಳಸೋಗುತ್ತೆ. ಗೊತ್ತಾಯ್ತೆ ಸ್ವಾಮಿ? ಐನೂರ ಯಾವನವನು? ಯಾಕೋ ಆಗ್ಬಿಡ್ಕೋತ್ಯ ಸ್ವಾಮಿ 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 ಅಂತ. ಬುದ್ಧಿ, ಯಾಕೋ ನಾಲ್ಕು ದಿವಸದಿಂದ ನಾಲ್ಗೆ ಕೆಟ್ಟೋಗ್ಬಿಟ್ಟೈತೆ. ಒಸಿ ಹಿಟ್ಟಿನ ಜೊತೆ ನೆಂಚ್ಕೊಳಕ್ಕೆ ಉಪ್ಪಿನಕಾಯಿ ಅಪ್ಪಣೆ ಮಾಡಿಸ್ಬೇಕ್ರ. ಹಾಕ್ತೀನಿ ನೋಡು ಮುಖದ ಮೇಲೆ, ಮನ್ ಕೇಳಿದವ್ರಿಗೆಲ್ಲ ಎತ್ತೆತ್ ಕೊಡೋದಕ್ಕೆ ಉಪ್ಪಿನಕಾಯಿ ಚಟ್ನಿ ತಿಳ್ಕೊಂಡಿದ್ದೆ ನನ್ನ ಮನೆಗೆ. ಜೇ ಜೆ 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 ಜೆ, ಉಪ್ಪಿನಕಾಯಿ ಕೇಳೋನೊಬ್ಬ, ಒಳಗ್ ಕೂತಿದ್ದಿಂದ ತೇಗೋನೊಬ್ಬ, ಹೀಗೆ ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡ್ತಿದ್ರು. ಹೆಂತಿಗ್ ಬುದ್ಧಿ ಹೇಳದೆ ಎಲ್ಲ ಹಾಳಾಗೋಗಿದ್ದಾನೆ ನನ್ನ ಮಗ ಅಯ್ಯಾ.